ಯತ್ರಿ ಏನ್ ಹೇಳಿದ್ದಾರೆ, ರೇಣುಕ ಸ್ವಾಮಿ ಪವಿತ್ರ ಅಕ್ಕನಿಗೆ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದ ಅಂತ ಹೇಳಿ ಯತ್ರಿ ಪವನ್ ಹೇಳಿದ್ದಾರೆ. ಅಕ್ಕ ನನ್ನನ್ನು ಕರೆದ್ರು, ಇದ್ಯಾರು ಪತ್ತೆ ಮಾಡುವಂತ ಹೇಳಿದ್ರು. ಅದಕ್ಕೆ ನಾನು ಪವಿತ್ರ ಗೌಡ ಅವರ ಹೆಸರಿನಲ್ಲಿ ನಾನೇ ಮೆಸೇಜ್ ಮಾಡೋದಕ್ಕೆ ಆರಂಭ ಮಾಡಿದೆ. ಪವಿತ್ರ ಗೌಡ ಅನ್ನೋರ ಹೆಸರಿನಲ್ಲಿ ನಾನೇ ಮೆಸೇಜ್ ಮಾಡಿದೆ, ನಾನೇ ಚಾಟ್ ಮಾಡಿದೆ. ಅವ್ರ ಫೋನ್ ತಗೊಂಡು ನಾನೇ ಚಾಟ್ ಮಾಡ್ತಾ ಮಾಡ್ತಾ ಮೊಬೈಲ್ ನಂಬರನ್ನು ಪಡ್ಕೊಂಡೆ. ಯತ್ರಿ ಪವನ್ ಹೇಳಿರೋದು ಮೊಬೈಲ್ ನಂಬರನ್ನು ನಾನು ಪಡ್ಕೊಂಡೆ. ಈ ವಿಚಾರವನ್ನು ನಾನು ದರ್ಶನ್ ಸರ್ಗೆ ಹೇಳಿದೆ. ದರ್ಶನ್ ಸರ್ಗೆ ಹೇಳಿದ ಮೇಲೆ ದರ್ಶನ್ ಸರ್ ನನ್ನನ್ನು ಅವ್ರನ್ನ ಕರ್ಕೊಂಬಾ ಅಂತಂದರು. ಆ ಬಳಿಕ ರೇಣುಕಾ ಸ್ವಾಮಿಯನ್ನು ನಾವು ಕರೆಸಿದ್ವಿ, ಶೆಡ್ಡಲ್ಲಿ ಎಲ್ಲ ಸೇರಿಕೊಂಡು ಹಲ್ಲೆ ಮಾಡಿದ್ವಿ. ಆದರೆ ರೇಣುಕಾ ಸ್ವಾಮಿ ಮೂರ್ಛೆ ಹೋಗಿರಬಹುದು ಅಂತ ಅಂದ್ಕೊಂಡ್ವಿ. ಆದರೆ ಅವನು ಸತ್ತೇ ಹೋಗಿದ್ದ. ಭಯ ಹುಟ್ಟಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಸಾಯೋ ಉದ್ದೇಶ ನಮಗಿರಲಿಲ್ಲ, ಸಾಯಿಸೋ ಉದ್ದೇಶ ನಮಗಿರಲಿಲ್ಲ. ಇದು ಯತ್ರಿ ಪವನ್ ಹೇಳಿರೋದು. ಸೊ ಈ ಮೂರು ಜನರ ಹೇಳಿಕೆಗಳು ನಿಮಗೆ ಗೊತ್ತಿದೆ, ಏನೇನಾಗಿದೆ ಅನ್ನೋದ್ರ ಬಗ್ಗೆ ಮೂರು ಜನ ಸವಿಸ್ತಾರವಾಗಿ ಹೇಳಿದ್ದಾರೆ. ಆದರೆ ದರ್ಶನ್ ಮಾತ್ರ ನನಗೂ ಕೊಲೆಗೂ ಸಂಬಂಧ ಇಲ್ಲ, ನಾನು ವಾರ್ನಿಂಗ್ ಮಾಡಿ ಕಳಿಸ್ಬಿಟ್ಟೆ, ದುಡ್ಡು ಕೊಟ್ಟು ಕಳಿಸ್ದೆ ಅಂತ ಹೇಳ್ತಾ ಇದ್ದಾರೆ.